ಸರ್ವ ಧರ್ಮದ ಭಾವೈಕ್ಯತೆ ಕೇಂದ್ರ ಮುಧೋಳ ನಗರದ ಮಾರ್ಕೆಟ್ ಗಲ್ಲಿ ದುರ್ಗಾದೇವಿ ದೇವಸ್ಥಾನ 16ನೇ ವರ್ಷದ ಜಾತ್ರೆಗೆ ದಿನಗಣನೆ ಆರಂಭವಾಗಿದೆ. ಬರೋಬ್ಬರಿ 10 ದಿನಗಳ ಕಾಲ ಜಾತ್ರಾ ವೈಭವಕ್ಕೆ ಮುಧೋಳ ಸಾಕ್ಷಿಯಾಗಲಿದೆ. ಜಾತ್ರೆಯ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಿದ್ರು. ಅದ್ದೂರಿ ಜಾತ್ರಾ ಉತ್ಸವ ಮಾಡಲು ಸರ್ವ ಧರ್ಮದ ಜನತೆ ಸಜ್ಜಾಗಿದ್ದಾರೆ. ಹಿಂದೂ ಮುಸ್ಲಿಮರು ಸೇರಿ ಪ್ರತಿ ವರ್ಷ ನಡೆಸುವ ಜಾತ್ರೆ ಇದು. ಅಕ್ಟೋಬರ್ 3ರಿಂದಲೇ ಜಾತ್ರೆಗೆ ಅದ್ದೂರಿ ಚಾಲನೆ ಸಿಗಲಿದೆ. ಮುಸ್ಲಿಂ ಮುಖಂಡರೋರ್ವರು ಮಾತನಾಡಿ ಜಾತ್ರಾ ವಿಶೇಷ ತಿಳಿಸಿದ್ರು. ನಮ್ಮ ಓಣಿಯಲ್ಲಿದ್ದಂತಹ ದುರ್ಗಾದೇವಿ ಟೆಂಪಲ್ ಜಾತ್ರೆ ಮಹೋತ್ಸವ 13ರಿಂದ ಪ್ರಾರಂಭವಾಗ್ತಾ ಇದೆ. ಈ ಜಾತ್ರೆಯ ಒಂದು ವಿಶೇಷತೆ ಏನಂದ್ರೆ, ಈ ಜಾತ್ರೆ ನಾವೆಲ್ಲರೂ ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಜಾತ್ರೆಯನ್ನು ನಾವು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಇದ್ದೇವೆ. ಅದಕ್ಕೆ ಇದು ಒಂದು ಸೌಹಾರ್ದತೆಯ ಸಂಕೇತ, ಐಕ್ಯತೆ ಮತ್ತು ಏಕತೆಯ ಸಂಕೇತ ಇದೆ. ಅದಕ್ಕೆ ನಾನು ಸಮಿತಿ ವತಿಯಿಂದ ಮುಧೋಳದ ಎಲ್ಲ ನಾಗರಿಕರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಮಾರ್ಕೆಟ್ ಗಲ್ಲಿ ಅಂದ್ರೆ ಬಳಗಾರ ಗಲ್ಲಿ ಅಂತಾನೆ ಫೇಮಸ್. ದುರ್ಗಾದೇವಿ ಜಾತ್ರೆಯಲ್ಲಿ ಭೇದ ಭಾವವಿಲ್ಲದೆ ಪಾಲ್ಗೊಂಡು ಭಕ್ತಿ ಭಾವ ಮೆರೀತಾರೆ. ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಿ ಮುಖಂಡರಾದ ಮಲ್ಲಿಕಾರ್ಜುನ ಗಣಾಚಾರಿ ಹಾಗೂ ಅಕ್ಬರ್ ಭಗವಾನ್ ಮಾತನಾಡಿದ್ರು. ಈ ದುರ್ಗಾದೇವಿ ಜಾತ್ರೆ ಒಂದು 16 ವರ್ಷ ಆತ್ರಿ, ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಪ್ರತಿ ವರ್ಷ ಏನಾದ್ರೆ ಕ್ರೀಡೆ ಹಮ್ಮಿಕೊಂಡಿರ್ತೀವಿ. ಈ ವರ್ಷನೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ತರಬಂಡಿ ಹಾಗೂ 1 ನಿಮಿಷ ಜೋಡು ಎತ್ತಿನ ಗಾಡಾ ಸ್ಪರ್ಧೆ ಜರುಗಿಸಲಾಗಿದೆ. ಎಲ್ಲರೂ ಬಂದು ಭಾಗವಹಿಸಿ ಶೋಭೆ ತರಬೇಕಾಗಿ ವಿನಂತಿ. ಈ ಜಾತ್ರೆಯಲ್ಲಿ ವಿಶೇಷ ಏನು ಅಂದರೆ, ಈ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಧರ್ಮದವರು ಕೂಡಿ ಈ ಜಾತ್ರೆ ನಡೆಸ್ಕೊತ ಬಂದಾರ. ಇದರಲ್ಲಿ 16 ಕಾರ್ಯಕ್ರಮಗಳು ಇರ್ತಾವ. ಅನ್ನ ಪ್ರಸಾದ ಇರ್ತೈತಿ, ಹಾಗೂ ರಸಮಂಜರಿ ಕಾರ್ಯಕ್ರಮ ಇರ್ತೈತಿ, ಹಾಗೂ ನಾಟಕ ಇರ್ತೈತಿ. ಇದರಲ್ಲಿ 16 ಕಾರ್ಯಕ್ರಮಗಳು ಇರ್ತಾವ. ಎಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಜನವನ್ನು ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಇನ್ನು ಜಾತ್ರಾ ಪ್ರಯುಕ್ತ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ತೆರಬಂಡಿ ಸ್ಪರ್ಧೆ, ಜೋಡೆತ್ತಿನ ಗಾಡಾ ಸ್ಪರ್ಧೆ, ರಾಜ್ಯ ಮಟ್ಟದ ಎಮ್ಮೆ ಓಟದ ಸ್ಪರ್ಧೆಗಳು ನಡೆಯಲಿವೆ. ಜೊತೆಗೆ ಅಕ್ಟೋಬರ್ 12ರ ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಗೇರಲಿವೆ. ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ 2024ರ ಪ್ರವೇಶಗಳು ಪ್ರಾರಂಭವಾಗಿದೆ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ, ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ. ಅನುಭವಿ ಉಪನ್ಯಾಸಕರು, ಹೈಟೆಕ್ ಕ್ಲಾಸ್ಗಳು, ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು, ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ, ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ, ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್, ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್, ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ. ಉತ್ತಮ ಕ್ವಾಲಿಟಿ ಎಜುಕೇಶನ್ ಜೊತೆಗೆ KCET, NEET, JEE ವಿಶೇಷ ತರಬೇತಿ ನೀಡಲಾಗುವುದು. ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್, ಇನ್ನೇಕೆ ತಡ? ಸಂಪರ್ಕಿಸಿ ಪದ್ಮಾವತಿ PU ಅಂಡ್ ಡಿಗ್ರಿ ಕಾಲೇಜ್. ಸ್ಥಳ: ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.